ಜಾತಿ ವರದಿ ವಿಚಾರದಲ್ಲಿ ಭಾರಿ ರಾಜಕೀಯ. ಕಾಂಗ್ರೆಸ್ನಲ್ಲಿ ಶುರುವಾಗ್ತಾ ಇದೆಯಾ ಬಣ ರಾಜಕೀಯ? ಡಿಸಿಎಂಗೆ ಕೌಂಟರ್ ಕೊಡ್ತಾರ ಸಿಎಂ ಸಿದ್ದರಾಮಯ್ಯ. ಜಾತಿ ಜನಗಣತಿಯ ವರದಿಗೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗ ದೊಡ್ಡ ಮಟ್ಟದ ರಾಜಕೀಯ ನಡೀತಾ ಇರುವುದು ನಾವು ಗಮನಿಸ್ತಾನೆ ಇದ್ದೀವಿ. ಈಗ ಬಣ ರಾಜಕೀಯವೂ ನಡೀತಾ ಇದೆ. ಡಿಸಿಎಂಗೆ ಕೌಂಟರ್ ಕೊಡ್ತಾರ ಸಿದ್ದರಾಮಯ್ಯ. ಒಕ್ಕಲಿಗರ ಸಂಘದ ಪತ್ರಕ್ಕೆ ಸಹಿ ಹಾಕಿದ್ದಾರೆ ಡಿಕೆ ಶಿವಕುಮಾರ್. ಈಗ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಪ್ರತ್ಯೇಕ ಸಭೆ ಕೂಡ ನಡೆಯಲಿಕ್ಕಿದೆ. ಬೆಳಗಾವಿಯಲ್ಲಿ ಸಮಾನ ಮನಸ್ಕರ ಸಭೆ ಫಿಕ್ಸ್ ಅಂತೆ. ಇದರಲ್ಲಿ ಸತೀಶ್ ಜಾರಕಿಹೊಳಿ, ಮಹದೇವಪ್ಪ ಅವರು ಭಾಗಿಯಾಗಲಿದ್ದಾರೆ. ಜಾತಿ ಸಮೀಕ್ಷೆಯ ವರದಿ ಜಾರಿಗೆ ಒತ್ತಡ ತಂತ್ರಾನ ಕುತೂಹಲ ಮೂಡಿಸಿದೆ ಗೃಹ ಸಚಿವ ಪರಮೇಶ್ವರ್ ಅವರ ಸಭೆ. ಈ ಸಭೆಯ ಹಿಂದಿನ ಲೆಕ್ಕಾಚಾರ ಏನು? ಮತ್ತೆ ಮುನ್ನೆಲೆಗೆ ಬರ್ತಾ ಇದೆಯಾ ದಲಿತ ಸೇಮ್ ವಿಚಾರ, ಅಥವಾ ನಿಗಮ ಮಂಡಳಿ ನೇಮಕದಲ್ಲಿ ನಿರ್ಲಕ್ಷ್ಯ ಆಗಿದ್ದಕ್ಕೆ ಬೇಸರಗೊಂಡು ಈ ಒಂದು ಸಭೆಯನ್ನ ಮಾಡ್ತಾ ಇದ್ದಾರೆ? ಪರಮೇಶ್ವರ್ ಅವರು ನೇಮಕಾತಿ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ, ಆದರೆ ಡಿಕೆ ಶಿವಕುಮಾರ್ಗೆ ಇದರಲ್ಲಿ ಹೆಚ್ಚಿನ ಆದ್ಯತೆ ಇದೆ ಅನ್ನುವಂತಹ ಬೇಸರಕ್ಕೆ ಈ ಸಭೆಯನ್ನ ನಡೆಸ್ತಾ ಇದ್ದಾರ? ಇದರಿಂದ ಬೇಸರಗೊಂಡಿದ್ದಾರಾ ಪರಮೇಶ್ವರ್ ಅವರು? ಸಿಎಂ ಬೆಂಬಲಕ್ಕೆ ನಿಲ್ತಾರಾ ಒಬಿಸಿ ಸಚಿವರು? ನೂರಾರು ಪ್ರಶ್ನೆಗಳಂತೂ ಇದೆ. ಬೆಳಗಾವಿಯಲ್ಲಿ ಸಮಾನ ಮನಸ್ಕರ ಸಭೆ ಯಾವ ಕಾರಣಕ್ಕಾಗಿ? ಇದರ ಅಜೆಂಡಾ ಏನು, ಉದ್ದೇಶ ಏನು? ಈಗ ಡಿ ಕೆ ಶಿವಕುಮಾರ್ ಅವರು ಜಾತಿ ಜನಗಣತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ, ಸೈನ್ ಕೂಡ ಹಾಕಿದ್ದಾರೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ ಪಟೇಲ್ ಈಗ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಿದಾನಂದ ಪಟೇಲ್, ಈಗ ಸಮಾನ ಮನಸ್ಕರ ಸಭೆ ಅಂತ ಹೇಳಿದ್ರೆ ನೂರಾರು ಪ್ರಶ್ನೆಗಳು ಇಲ್ಲಿ ಹುಟ್ಟಿಕೊಳ್ಳುತ್ತೆ. ಹಾಗಾದ್ರೆ ಈ ಸಭೆ ಯಾವಾಗ ನಡೆಯುತ್ತೆ, ಈ ಸಭೆಯ ಹಿಂದಿರುವ ಅಜೆಂಡಾ ಉದ್ದೇಶ ಏನು, ಇದು ಮತ್ತೊಂದು ರಾಜಕೀಯ ಲೆಕ್ಕಾಚಾರಕ್ಕೆ ಸಂಚಲನಕ್ಕೆ ಕಾರಣ ಆಗಬಹುದಾ? ನವಿತಾ ಜೈನ್, ಮಹತ್ತರ ಬೆಳವಣಿಗೆಯೊಂದರ ಹಿನ್ನೆಲೆಯಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಮತ್ತು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿಯವರ ಉಪಸ್ಥಿತಿಯಲ್ಲಿ ಬೆಳಗಾವಿ ಅಧಿವೇಶನ ಸಂದರ್ಭದಲ್ಲಿ ಸಮಾನ ಮನಸ್ಕ ಸಚಿವರು ಮತ್ತು ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಸಚಿವರು ಮಹತ್ವದ ಸಭೆಯನ್ನು ನಡೆಸ್ತಿರುವಂಥದ್ದು. ಈ ಹಿಂದೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಸದಾಶಿವನಗರದಲ್ಲಿ ಈ ಒಂದು ಸಭೆಯನ್ನು ನಡೆಸಿದರು. ಈ ಸಭೆಯ ಬಳಿಕ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಕೂಡ ಅದ್ರಿ ಹೋಗಿದ್ದರು. ಇದೀಗ ಒಂದು ಕಡೆ ಜಾತಿ ಗಣತಿ ವರದಿಗೆ ಸರ್ಕಾರದ ಭಾಗ ಆಗಿರ್ತಕ್ಕಂಥ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಸಹಿ ಹಾಕಿದ್ದು ಮತ್ತು ಇನ್ನೋರ್ವ ಮಂತ್ರಿ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಸಹಿ ಹಾಕಿರುವಂಥದ್ದು, ಇದು ಸರ್ಕಾರದ ಇಮೇಜ್ಗೆ ಧಕ್ಕೆ ಆಗಿರುವಂಥದ್ದು ಮತ್ತು ಮುಜುಗರಕ್ಕೂ ಕೂಡ ಒಳಗಾಗಿರುವಂಥದ್ದು. ಹಾಗಾಗಿ ಉಳಿದಿರತಕ್ಕಂಥ ಒ ಬಿ ಸಿ ಸಮುದಾಯ ಮತ್ತು ಪರಿಶಿಷ್ಟ ಜಾತಿ ಮತ್ತು ಪಂಗಡದವರು ಕೂಡ ಈ ರೀತಿ ಜಾತಿಗಣತಿ ವರದಿಯನ್ನು ಬಿಡುಗಡೆ ಮಾಡಿ ಸಹಿ ಹಾಕ್ತಿದ್ರೆ ಅದು ಸರ್ಕಾರದ ಒಳಗಡೆ ಕೂಡ ಸಂಘರ್ಷ ಆಗುತ್ತೆ ಅನ್ನೋ ಒಂದು ಅಭಿಪ್ರಾಯ ವ್ಯಕ್ತವಾಗಿರುವಂಥದ್ದು. ಇದೇ ಕಾರಣಕ್ಕಾಗಿ ಒಕ್ಕಲಿಗ ಸಚಿವರಾಗಿರ್ತಕ್ಕಂಥ ಮತ್ತು ದೆಹಲಿಯ ಪ್ರತಿನಿಧಿಯಾಗಿರ್ತಕ್ಕಂಥ ಟಿ ಬಿ ಜಯಚಂದ್ರ ಕೂಡ ವಿರೋಧವನ್ನು ವ್ಯಕ್ತಪಡಿಸಿರುವಂಥದ್ದು. ಮತ್ತೊಂದು ಕಡೆ ಎಲ್ಲ ಒಂದು ಕಡೆ ನಿಗಮ ಮಂಡಳಿ ನೇಮಕ ವಿಚಾರದಲ್ಲಿ ಡಿ ಕೆ ಶಿವಕುಮಾರ್ ಅವರು ತಮ್ಮ ಆಪ್ತರಿಗೆ ಹೆಚ್ಚು ಏನು ಅವಕಾಶ ಕೊಡಿಸುವ ನಿಟ್ಟಿನಲ್ಲಿ ಲಾಬಿಯನ್ನು ಮಾಡ್ತಿದ್ದಾರೆ ಅಂತೇಳಿ ಗಂಭೀರ ಆರೋಪ ಕೇಳಿ ಬಂದಿರುವಂಥದ್ದು. ಯಾಕಂತೇಳಿದ್ರೆ ನಿಗಮ ಮಂಡಳಿ ವಿಚಾರ ಸಂಬಂಧಪಟ್ಟಾಗೆ ಕರ್ನಾಟಕ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲ್ರವರು ಬೆಂಗಳೂರಿಗೆ ಬಂದಂಥ ಸಂದರ್ಭದಲ್ಲೂ ಕೂಡ ಕೆಲವೊಂದು ಕಡೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನು ಇನ್ವೈಟ್ ಮಾಡಲಿ ಅಂತೇಳಿ ಗಂಭೀರ ಆರೋಪ ಕೇಳಿ ಬಂದಿರುವಂಥದ್ದು. ಇದಕ್ಕೆ ಕೆಲವೊಂದು ಕಡೆ ಪರಮೇಶ್ವರ್ ಕೂಡ ಮುನಿಸು ವ್ಯಕ್ತಪಡಿಸಿರುವಂಥದ್ದು. ಈ ಎಲ್ಲ ಬೆಳವಣಿಗೆ ನಡುವೆ ಈಗಾಗಲೇ ಮುಖ್ಯಮಂತ್ರಿ ಹುದ್ದೆ ಮತ್ತು ಅವಧಿ ವಿಚಾರ ಎಲ್ಲದರ ಸಂಬಂಧಪಟ್ಟಾಗೆ ಬೆಳಗಾವಿಯಲ್ಲಿ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಮತ್ತು ಎಚ್ ಸಿ ಮಹಾದೇವಪ್ಪ, ಡಾಕ್ಟರ್ ಜಿ ಪರಮೇಶ್ವರ್ ಸೇರಿದಂತೆ ಸಮಾನ ಮನಸ್ಕ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಮತ್ತು ಒ ಬಿ ಸಿ ಸಚಿವರುಗಳು ಸಭೆ ನಡೆಸ್ತಿರುವಂಥದ್ದು. ಈ ಸಭೆ ಮಹತ್ವದ ಸಭೆ ಅಂತ ಹೇಳಲಾಗ್ತದೆ. ಆ ಮುಖಾಂತರ ಈ ಸಭೆಯ ಮುಖಾಂತರ ಎಲ್ಲೊಂದು ಕಡೆ ಸಿದ್ದರಾಮಯ್ಯ ಕೈ ಬಲಪಡಿಸುವಂಥದ್ದು ಮತ್ತು ಡಿ ಕೆ ಶಿವಕುಮಾರ್ ಅವರ ಎಲ್ಲೊಂದು ಕಡೆ ಅಗ್ರೆಸಿವ್ ನೇಚರ್ಗೆ ಕಡಿವಾಣ ಹಾಕುವಂಥದ್ದು ಮತ್ತು ಅವರ ವೇಗಕ್ಕೆ ಕಡಿವಾಣ ಹಾಕುವ ಕಾರಣಕ್ಕಾಗಿ ಈ ಸಭೆಯನ್ನು ಮಾಡ್ತಿದ್ದಾರೆ ಅಂತೇಳಿ ಕೂಡ ಹೇಳಲಾಗ್ತಿದೆ. ನವಿತಾ ಜೈನ್, ಥ್ಯಾಂಕ್ ಯು ಸುಧಾನ್ ಪಟೇಲ್ ಡೀಟೇಲ್ಸ್ಗೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.